ನ್ಯೂಸ್ 13 ವೀಕ್ಷಕರಿಗೆಲ್ಲ ನಮಸ್ಕಾರ. ಗಣೇಶೋತ್ಸವದ ಶುಭ ಸಂದರ್ಭದಲ್ಲಿ ನಾವಿದ್ದೇವೆ. ತಮಿಳುನಾಡು ಸರ್ಕಾರ ರೂಪಾಯಿ 10,000 ಗಣೇಶನ ವಿಗ್ರಹವನ್ನು ಮಾಡುವಂತಹ ಕಲಾವಿದರಿಗೆ ನೀಡ್ತಾ ಇದೆ. ಇದೇ ರೀತಿ ಕರ್ನಾಟಕದಲ್ಲಿ ಕೂಡ ಅನೇಕ ಕಲಾವಿದರಿದ್ದಾರೆ. ಅವರಿಗೂ ಕೂಡ ಈ ರೀತಿ ಪ್ರೋತ್ಸಾಹ ಧನವನ್ನು ನೀಡುವುದರ ಮೂಲಕ ಬಹುಶಃ ಇನ್ನಷ್ಟು ಅವರ ಈ ಒಂದು ಕಲೆಗೆ ನಾವು ಬೆಲೆಯನ್ನು ನೀಡಿದಂತಾಗ್ತದೆ. ಗೋಕರ್ಣದಲ್ಲಿ ರವಿ ಗುನುಗ ಅಂತ ಹೇಳುವ ಅವರ ಕುಟುಂಬ ಸುಮಾರು 150 ವರ್ಷಗಳಿಂದ ಈ ಗಣೇಶೋತ್ಸವದ ಸುಮಾರು 3 ತಿಂಗಳ ಮುಂಚೆಯಿಂದ ಗಣಪತಿಯ ವಿಗ್ರಹವನ್ನು ತಯಾರಿ ಮಾಡುವಂತಹ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅನೇಕ ಜನ ಕರ್ನಾಟಕದಲ್ಲಿ ಇದ್ದರೂ ಕೂಡ ನಾವಿವತ್ತು ರವಿ ಗುನುಗ ಅವರನ್ನು ನಾವು ಅವರ ಕಾಯಕದ ಅವರ ಆ ಗಣಪತಿಯ ವಿಗ್ರಹವನ್ನು ಮಾಡುವಂತಹ ಕೈಚಳಕವನ್ನು ನಾವಿವತ್ತು ಒಮ್ಮೆ ಗಮನಿಸಿಕೊಂಡು ಬರೋಣ. ಗೋಕರ್ಣದ ಪುಣ್ಯಕ್ಷೇತ್ರದಲ್ಲಿ ಗಣೇಶ ಚತುರ್ಥಿ ಹಬ್ಬಕ್ಕೂ 3 ತಿಂಗಳ ಮೊದಲೇ ಗಣೇಶನ ಮೂರ್ತಿ ತಯಾರಿಸಲು ಪ್ರಾರಂಭಿಸುವ ಕಲೆಗಾರರು ಸದಾ ತನ್ಮಯತೆಯಿಂದ ಮಣ್ಣಿನ ವಿಗ್ರಹ ನಿರ್ಮಿಸಿ ಪರಿಸರ ಸ್ನೇಹಿ ಬಣ್ಣ ನೀಡುವ ಮೂಲಕ ಗಣೇಶನೇ ಕಣ್ಣ ಮುಂದೆ ಬಂದ ಅನುಭವ ನೀಡುವ ಕಲಾಕೃತಿ ಕಲಾವಿದನ ಕಲ್ಪನೆಯಲ್ಲಿ ಅದ್ಭುತವಾಗಿ ಮೂಡಿಬರುವ ಕಲಾ ಸೃಷ್ಟಿ. ಇಂತಹ ಕಲೆಗೆ ಜೀವಂತಿಕೆ ನೀಡುವವರು ರವಿಗುನಗ. ಮೂಲತಃ ಗೋಕರ್ಣದ ಕಡಮೆ ಗ್ರಾಮದ ರವಿಗುನಗ ಅವರ ಇಡೀ ಕುಟುಂಬವೇ ಕಲಾದೇವಿಯ ಆರಾಧಕರು. ಗಣೇಶ ಚತುರ್ಥಿ ಹಬ್ಬದ ಸಂದರ್ಭ ಸಾಲು ಸಾಲು ಗಣಪತಿಯ ತವರು 250 ಹೆಚ್ಚು ಗಣೇಶನ ಮೂರ್ತಿ ತಯಾರಿಸುವ ಅಪರೂಪದ ಕಲೆಗಾರ ರವಿಗುನಗ. ರವಿಗುನಗ ಬಾಲ್ಯದಿಂದಲೂ ಮಣ್ಣಿನೊಂದಿಗೆ ಕಳೆದವರು. ಅವರ ತಂದೆ ವಿಠಲ ಗುನಗ ಕೂಡ ಗಣಪತಿಯ ಮೂರ್ತಿ ಮಾಡುವುದರಲ್ಲಿ ಸಿದ್ಧಹಸ್ತರು. ಚಿತ್ರಕಲೆಯಲ್ಲಿ ಆಸಕ್ತಿ ಹೊಂದಿದ್ದು ಎದುರು ಕುಳಿತವರ ಚಿತ್ರವನ್ನು ಕೆಲವೇ ಗಂಟೆಗಳಲ್ಲಿ ಬಿಡಿಸುವ ಅಪರೂಪದ ಕಲಾ ಪ್ರತಿಭೆ ಅವರದ್ದು. ಹಾಗೂ ರವಿಗುನಗ ಅವರು ಚಿತ್ರಕಲಾ ಶಿಕ್ಷಕರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. 3 ತಿಂಗಳ ಮೊದಲೇ ಗಣೇಶನ ಮೂರ್ತಿ ತಯಾರಿಸುವ ಕಾಯಕ ಪ್ರಾರಂಭಿಸುತ್ತಾರೆ. ಸಿದ್ದಾಪುರದಿಂದ ಜೇಡಿಮಣ್ಣನ್ನು ತರಿಸಿ ಅದನ್ನು ಅನೇಕ ದಿನಗಳ ಕಾಲ ನೀರಿನಲ್ಲಿ ನೆನೆಸಿ ಹದಗೊಳಿಸಿದ ಬಳಿಕ ಗಣೇಶನ ಆಕೃತಿ ನೀಡುತ್ತಾರೆ. ಅನಂತರ ಗಣೇಶನ ಮೂರ್ತಿಗೆ 3 ಹಂತಗಳಲ್ಲಿ ಬಣ್ಣವನ್ನು ನೀಡಲಾಗುತ್ತದೆ. ಮೊದಲನೆಯದು ಬಿಳಿಯ ಬಣ್ಣ, ಎರಡನೆಯದಾಗಿ ಲೇಪನ, ಕೊನೆಗೆ ವಿವಿಧ ಬಗೆಯ ಬಣ್ಣಗಳನ್ನು ನೀಡಿ ಗಣೇಶನ ಮೂರ್ತಿಯು ಕಂಗೊಳಿಸುವಂತೆ ಮಾಡುವ ವಿಧಾನವೇ ವಿಶಿಷ್ಟವಾದ ಕಲೆ. ಮಣ್ಣನ್ನು ಉಪಯೋಗಿಸಿ ತದೇಕ ಚಿತ್ತದಿಂದ ಒಂದೇ ಕಡೆ ಏಕಾಗ್ರತೆಯಿಂದ ಗಣಪತಿ ಮೂರ್ತಿ ತಯಾರಿಸುವ ಹಿಂದೆ ಬಹಳಷ್ಟು ಶ್ರಮವಿದೆ. ಈ ಕೆಲಸದಲ್ಲಿ ಅವರ ತಾಯಿಯೂ ಜೊತೆಗೂಡಿ ಕೆಲ ಮಂದಿಗೆ ಈ ಕಲೆಯನ್ನು ತಾವೇ ಕಲಿಸಿ ಅವರನ್ನು ಜೊತೆ ಸೇರಿಸಿ ಗೋಕರ್ಣ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಗಣಪತಿಯನ್ನು ತಯಾರಿಸುತ್ತಾರೆ. ಅವರ ಕೈಯಲ್ಲಿ ಅರಳುವ ಗಣಪತಿಯ ಮೂರ್ತಿಯ ವಿನ್ಯಾಸ ಕಣ್ಣಿಗೆ ಆನಂದ ನೀಡುವಂತದ್ದು. ಗಣೇಶ ಚತುರ್ಥಿ ಹಬ್ಬದಂದು ಅವರ ಕೈಚಳಕದಿಂದ ತಯಾರಿಸಿರುವ ಗಣಪತಿಗಳನ್ನು ಗೋಕರ್ಣದಲ್ಲಿ ಕಾಣಬಹುದು. ಇಷ್ಟೊತ್ತು ನಾವು ಗಣಪತಿಯನ್ನ ತಯಾರಿ ಮಾಡುವಂತಹ ವಿವಿಧ ಆಯಾಮಗಳನ್ನ ನೋಡಿ ಬಂದ್ವಿ. ಇದೀಗ ಇನ್ನಷ್ಟು ನಾವು ರವಿ ಗುನುಗ ಅವರನ್ನ ಮಾತನಾಡಿಸಿದಂತಹ ಸಂವಾದದ ಒಂದು ತುಣುಕನ್ನ ನೋಡಿ ಬರೋಣ. ಹೇಗಂದ್ರೆ ಮನೇಲಿ ಪೂರ್ತಿ ಆರ್ಟಿಸ್ಟೇ, ಅಂದ್ರೆ ತಲೆತಲಾಂತರದಿಂದ ಗಣಪತಿ ಮಾಡ್ಕೊ ಬಂದಿದ್ರು. ಅದ್ರ ಜೊತೆಗೆ ನಂದು ಆರ್ಟ್ ನೈನ್ತಲ್ಲಿ 8th 9th ಸ್ಟಾರ್ಟ್ ಆಯಿತು. ಅದಾದ ನಂತರ ಪಿ ಯು ಸಿ ಅಂದರೆ ನಾನು ಆರ್ಟ್ ಕೋರ್ಸಿಗೆ ಧಾರವಾಡ ಹೋದೆ. 5 ವರ್ಷ ಕಲಿತೆ ಡಿಗ್ರಿ, ಅದರಲ್ಲಿ ಎಲ್ಲ ಮಾಡ್ಕೊಂಡೆ. ಮತ್ತು ರಿಟರ್ನ್ ಒಂದು ಸ್ವಲ್ಪ ದಿವಸ ಟೀಚರ್ ಆಗಿದ್ದೆ. ಆಮೇಲೆ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದೆ. ತಂದೆ ಮತ್ತು ಅಜ್ಜನ ಕಾಲದಿಂದ ಬಂದದ್ದು ಬಿಡಬಾರ್ದು ಅಂಥೇಳಿ ನಾನು ಒಬ್ಬನೇ ಆಗಿರೋದ್ರಿಂದ ಅದನ್ನು ಕಂಟಿನ್ಯೂ ಮಾಡಿಕೊಂಡೆ. ಹೊರಟೆ ಕೈಯಲ್ಲೇ ಮಾಡುವಂಥದ್ದು. ಸಾಧಾರಣ ನಾನು ನಮ್ಮ ತಂದೆ ಸೇರಿ ಅಷ್ಟು 215 ಗಣಪತಿ ಆಗ್ತದೆ. ಎಲ್ಲ ಕೈಯಲ್ಲೇ ಮಾಡ್ತೇವೆ ನಾನು. ಯಾವುದು ಮೋಲ್ಡ್ ಆಗಲಿ ಯಾವುದು ಯೂಸ್ ಮಾಡ್ತೇವೆ. ಯಾಕಂದರೆ ನಮ್ಮ ಅಜ್ಜಂದು ಒಂದು ವಿಚಾರ ಇತ್ತು, ಮೋಲ್ಡಲ್ಲಿ ಮಾಡಿದ್ರೆ ನಮ್ಮ ಭಾವನೆಗೆ ಅದು ತಕ್ಕಂತೆ ಆಗೋದಿಲ್ಲ. ನಾವು ಯಾವುದೋ ವಿಚಾರದಲ್ಲಿ ಗಣಪತಿ ಮೋಲ್ಡಲ್ಲಿ ಹಾಕಿ ತೆಗಿತೀವಿ, ಅದಕ್ಕೆ ಇದು ಬರೋದಿಲ್ಲ, ಕಳೆಗಳು ಬರೋದಿಲ್ಲ. ಅದಕ್ಕೆ ನೀವು ಕೈಯಲ್ಲೇ ಮಾಡಬೇಕು. ಆ ಟೈಮಲ್ಲಿ ನೀವು ಗಣಪತಿ ನೋಡ್ತೀರಿ, ಆ ವಿಚಾರದ ತಕ್ಕಂತೆ ಗಣಪತಿ ಆಗ್ತದೆ ಅಂತೇಳಿ ನಾವು ಮೋಲ್ಡಲ್ಲೇ ಮಾಡ್ತಾಯಿದ್ವಿ. ನನ್ನ ಅಜ್ಜನ ತಂದೆ ಅಂದರೆ ಮುತ್ತಜ್ಜ ಮಾಡ್ತಿದ್ರು, ಅವ್ರು ಒಂದು ಗಣಪತಿ ಮಾಡ್ತಿದ್ರು. ಆಮೇಲೆ ನನ್ನ ಅಜ್ಜ 8 ಗಣಪತಿ ಮಾಡ್ತಿದ್ರು. ನಂತರ ತಂದೆ ಈಗ ಅಷ್ಟು 215 ಆಗಿದೆ. ಈಗಲೂ 117 ವರ್ಷ ಆಯಿತು ನಮ್ಮನೆಯಿಂದ
ತಗೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿ ಗಣಪತಿ. ಇನ್ನೂ ಇದೆ, ಅವ್ರು ಬರ್ತಾರೆ, ದಾವಣಗೆರೆಲಿ ಇರ್ತಾರೆ, ಈಗೂ ಬಂದು ಗಣಪತಿ ತಗೊಂಡೋಗ್ತಾರೆ. ಬಹುಶಃ ಹೋಗಿಂದ ನಮ್ಮ ಮನೆಯಿಂದ ಗಣಪತಿ ಹೋಗುವ ಪ್ರತೀತಿ ಇದೆ. ಹಾಗೇನಿಲ್ಲ, ಯಾರು ಮಾಡಿದ್ರು ಇವರೇ ಮಾಡಬೇಕು ಅಂತೇನಿಲ್ಲ. ಅವ್ರ ಕಲೆ ಇದ್ರೆ ಅವ್ರು ಯಾರು ಮಾಡಿದ್ರು. ಆದ್ರೆ ನಮ್ಮನೇಲಿ ಹಳೆಯಿಂದ ಬರ್ತಾ ಹಿಂದಿನ ಇದ್ರಿಂದ ಬಂದಿದ್ರಿಂದ ನಾನು ಬಿಟ್ಟಿಲ್ಲ, ಮಾಡ್ತಾ ಇದ್ದೇನೆ. ಅದೇ ಕಲರ್ ಎಲ್ಲ ಇಕೋ ಕಲರ್ ಆಗಿರೋದ್ರಿಂದ ಯಾವುದೇ ಎಫೆಕ್ಟ್ ಇಲ್ಲ, ಎಲ್ಲ ವಾಟರ್ ಬೇಸ್ ಕಲರ್ಸ್. ಈಗ ಚೌತಿ ಬಿಟ್ಟು ಉಳಿದ ಟೈಮಿಗು ತಕೊಳ್ಳೋರು ಇರ್ತಾರೆ ಗಣಪತಿ? ಇಲ್ಲ, ಮಾಘ ಚೌತಿಗೆ ಯಾರು ಚೌತಿ ಹಬ್ಬಕ್ಕೆ ಗಣಪತಿ ಕುಳಿಸಿರೋದಿಲ್ವೋ ಅವರು ನವರಾತ್ರಿ ಕುಳಿಸ್ತಾರೆ. ಶೌಚ ಎಲ್ಲ ಬರ್ತದಲ್ಲ, ನವರಾತ್ರಿ ಕುಳಿಸ್ತಾರೆ. ನವರಾತ್ರಿನೂ ಆಗ್ಲಿಲ್ವಾ, ಮಾಘ ಚೌತಿ ಅಂತ ಬರ್ತದೆ. ಅದೇನೋ ಗಣೇಶನ ಜನ್ಮದ ದಿವಸ ಅಂತ ಹೇಳ್ತಾರೆ, ಆ ದಿನ ಮಾಡ್ತಾರೆ. ಎರಡು ಟೈಮ್ ಇದೆ. ಇನ್ನು ಚೌತಿ ನಂತರ ಒತ್ತು ವರ್ಕ್ ಇರ್ತದೆ, ಕ್ಲೇ ವರ್ಕ್ ಇದೆ. ಈ ನವರಾತ್ರಿ ದೇವಿ ಅದು ಮಾಡ್ತೀರಿ? ಹೌದು ಹೌದು ಮಾಡ್ತೀನಿ. ನವರಾತ್ರಿ ದೇವಿ, ಶಾರದೆ, ಆಮೇಲೆ ಲಕ್ಷ್ಮಿ, ವಿಷ್ಣು. ಈ ಗಾಭಿತ್ ಸಮಾಜ ಅಂದರೆ ಮೀನುಗಾರರು ಹೆಚ್ಚಿನದಾಗಿ ನವರಾತ್ರಿ ಟೈಮಲ್ಲಿ ವಿಷ್ಣುಗಳನ್ನು ಪೂಜೆ ಮಾಡ್ತಾರೆ, ವಿಷ್ಣು ಮೂರ್ತಿ, ಕೃಷ್ಣ ಮೂರ್ತಿ. ಅದು ಇದೆ, ಅದೊಂದು ಏಳೆಂಟು ಇದೆ. ಗಣಪತಿ ಹಬ್ಬ ಮಾತ್ರವಲ್ಲದೆ ನವರಾತ್ರಿ ಸಂದರ್ಭದಲ್ಲಿ ದೇವಿಯ ವಿಗ್ರಹ ಮತ್ತು ಈಗಾಗಲೇ ಅಟಲ್ ಜಿ ನರೇಂದ್ರ ಮೋದಿ ಅವರ ಮಣ್ಣಿನ ಪ್ರತಿಮೆಯನ್ನು ಮಾಡಿರುತ್ತಾರೆ. ಚೌತಿಯಲ್ಲಿ ತಯಾರಿಸುವ ವಿವಿಧ ಬಗೆಯ ಗಣಪತಿಗಳು ಅವರ ಕಲಾ ಪ್ರೌಢಿಮೆಗೆ ಸಾಕ್ಷಿ. ಕೊರೋನಾದ ಈ ಕಷ್ಟದ ಸಂದರ್ಭದಲ್ಲಿ ಕೂಡ ತಮ್ಮ ಕಾಯಕವನ್ನು ಬಿಡದೆ ಗಣಪತಿಯ ವಿಗ್ರಹವನ್ನು ಮಾಡಿದಂತಹ ಅನೇಕ ಗಣಪತಿಯ ವಿಗ್ರಹವನ್ನು ಮಾಡುವ ಕಲಾವಿದರು ಇಡೀ ಕರ್ನಾಟಕದಲ್ಲಿದ್ದಾರೆ. ಅವರಿಗೆಲ್ಲ ನಾವು ಪ್ರೋತ್ಸಾಹವನ್ನು ನೀಡಬೇಕಾಗಿದೆ. ಹಾಗೆ ಅವರನ್ನೆಲ್ಲ ನಾವು ಅವರ ಆ ಒಂದು ಕಲಾ ಮಾತೆಯ ಸೇವೆಯನ್ನು ನಾವು ಗೌರವಿಸಬೇಕಾಗಿದೆ. ಮತ್ತು ವಿಘ್ನ ವಿನಾಶಕನಾದಂತಹ ಗಣಪತಿಯ ಈ ಒಂದು ಹಬ್ಬದ ಶುಭ ಸಂದರ್ಭದಲ್ಲಿ ನಾವೆಲ್ಲ ಕೇಳಿಕೊಳ್ಳೋದು, ಈ ಒಂದು ಕೊರೋನಾದಿಂದ ಆದಂತಹ ಈ ಕಷ್ಟದ ಪರಿಸ್ಥಿತಿಯಿಂದ ನಮ್ಮನ್ನು ಹೊರಗೆ ತರುವಂತಾಗಲಿ, ಆದಷ್ಟು ಬೇಗ ಈ ಕೊರೋನಾವು ಕೂಡ ಕಮ್ಮಿಯಾಗಿ ನಾವು ಪ್ರತಿ ವರ್ಷದಂತೆ ಗಣಪತಿಯ ಹಬ್ಬವನ್ನು ಇನ್ನಷ್ಟು ವಿಜೃಂಭಣೆಯಿಂದ ಮಾಡುವಂತಾಗಲಿ ಅಂತ ಕೇಳಿಕೊಳ್ತಾ ಧನ್ಯವಾದವನ್ನು ತಿಳಿಸ್ತೇನೆ. ನಮಸ್ಕಾರ. ನ್ಯೂಸ್ 13 ಸಕಾರಾತ್ಮಕ ವಿಷಯಗಳನ್ನು ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ.